ಇನ್ನು ನೀನು ನೋಡೋಕೆ ನಿಮ್ಮ ಅಪ್ಪನ ಥರನೇ ಇದೆಯಾ? ಓಕೆ, ನಿಮ್ಮ ಅಪ್ಪ ದಿಟ್ಟು ನಿಮ್ಮಪ್ಪ. ನಾನಂತೂ ನೀನು 20 ವರ್ಷ ಎಲ್ಲೂ ನೋಡಿಲ್ಲ, ಅಲ್ಲಿ ಸಿನಿಮಾದಲ್ಲಿ ಅಲ್ಲಿ ಟ್ರೈಲರ್ ನೋಡಿದ್ದು, ಇವತ್ತೇ ನೋಡಿದ್ದೀನಿ ನಿನ್ನ. ಅದೇ ಥರ ಗಲೀಜಾಗೂ ಇದೆಯಾ ಸ್ಕ್ರೀನ್ ಮೇಲೆ? ಚೆನ್ನಾಗೂ ಕಾಣಿಸ್ತೀಯಾ, ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ಯಾ, ಆ್ಯಕ್ಟಿವ್ ಮಾಡ್ತಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ, ಆ್ಯಕ್ಷನ್ ಚೆನ್ನಾಗಿ ಮಾಡ್ತಿದ್ಯಾ, ಎಲ್ಲ ಯು ಹ್ಯಾವ್ ಫಿಲ್ಡ್ ಅಪ್ ಯುವರ್ ಫಾದರ್ಸ್ ಪ್ಲೇಸ್. ನೌ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್. ಒಬ್ಬ ಪ್ರೊಡ್ಯೂಸರ್ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್ ಅಲ್ವಾ? ಹ್ಯಾವ್ ಎ ನೈಸ್ ಹೌ ಟು ಡೂ ಎ ಫಿಲಮ್, ವಾಟ್ ಫಾರ್ ಆರ್ ವಿ ಡೂಯಿಂಗ್ ಎ ಫಿಲಮ್, ಏನಕ್ಕೆ ಸಿನಿಮಾ ಮಾಡ್ತಾ ಇದ್ದೀವಿ, ಯಾಕೆ ಸಿನಿಮಾ ಮಾಡ್ತಾ ಇದ್ದೀವಿ, ಯಾರು ನೋಡಬೇಕು ಈ ಸಿನಿಮಾ, ಏನಕ್ಕೆ ನೋಡಬೇಕು ಈ ಸಿನಿಮಾ, ಅದು ತುಂಬ ಮುಖ್ಯ. ಅದನ್ನು ಉದ್ದೇಶ ಇಟ್ಕೊಂಡು ಮಾಡಿರಿ, ನಿಮ್ಮ ಗೆಲುವನ್ನು ಯಾರು ನಿಲ್ಸೋಕೆ ಆಗೋದೇ ಇಲ್ಲ. ಅದು ತುಂಬ ಇಂಪಾರ್ಟೆಂಟ್. ಇನ್ನೇನು ಇನ್ನೇನು ಹೇಳ್ಬೇಕಾ? ಇನ್ನೇನು ಹುಡುಗಿರಂದ್ರೆ ನೀನು ಸ್ಕ್ರೀನಲ್ಲಿ ತೋರಿಸಲ್ಲ, ಹುಡುಗಿರ ಬಗ್ಗೆ ಮಾತಾಡೋಕೆ ಏನೂ ಇಲ್ಲ. ಸರಸ್ವತಿಯ ಪ್ರೀತಿಯ ಪುತ್ರ ತಾವು, ನಿಮ್ಮ ಅಭಿನಯವನ್ನು ಪ್ರೀತಿಸುವ ಅಭಿಮಾನಿಗಳು ನಾವು, ಸದಾ ನಿಮ್ಮ ಆಶೀರ್ವಾದ ಇವರೆಲ್ಲರ ಮೇಲಿರಲಿ, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಲಂಕಾಸುರನ ಮೇಲೆ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು. ಒಂದು ಜೋರಾದ ಚಪ್ಪಾಳೆ ಉಮೇಶ್ ಸರ್ ಅವರಿಗೆ ಪ್ಲೀಸ್.